ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮುಜುಗರಕ್ಕೆ ಈಡಾಗಿದ್ದಾರೆ. ಕಾಂಗ್ರೆಸ್ನ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಜುಗರಕ್ಕೆ ಈಡಾಗಿರೋದು. ದಿನೇಶ್ ಗುಂಡೂರಾವ್ ವಿರುದ್ಧ ಹಿರಿಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದಿನೇಶ್ ಗುಂಡೂರಾವ್ ಇದೀಗ ಅವರ ವಿರುದ್ಧ ಅಸಮಾಧಾನ ಉಂಟಾಗಿರೋದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಒಂದು ರೀತಿಯಾಗಿ ಮುಜುಗರಕ್ಕೆ ಈಡಾಗ್ತಾರೆ. ಕಾಂಗ್ರೆಸ್ನ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಆದಂತಹ ಒಂದು ಘಟನೆ ಇದು. ದಿನೇಶ್ ಗುಂಡೂರಾವ್ ವಿರುದ್ಧ ಈಗ ಹಿರಿಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚುನಾವಣೆಗೆ ಮೂರ್ನಾಲ್ಕು ತಿಂಗಳು ಮಾತ್ರ ಬಾಕಿ ಇದೆ. ಅದೇ ರೀತಿಯಾಗಿ ಸಚಿವ ಸ್ಥಾನಕ್ಕೆ ಕಿತ್ತಾಟ, ಸಚಿವ ಸ್ಥಾನ ಸಿಕ್ಕವರಿಗೂ ಕೂಡ ಅಸಮಾಧಾನ. ಇತ ಹಿರಿಯ ಕಾಂಗ್ರೆಸ್ ನಾಯಕರು ಬಿಜೆಪಿಯ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ಲ. ನಮ್ಮಲ್ಲಿ ಕಾರ್ಯಕರ್ತರು ಇಲ್ಲ, ವಾಲಂಟಿಯರ್ಸ್ ಇಲ್ಲ, ಕಾರ್ಯಕರ್ತರಿಗೆ ಹಿರಿಯರ ಮಾರ್ಗದರ್ಶನ ಸಿಗ್ತಿಲ್ಲ. ಮಾಜಿ ಸಂಸದ ಹನುಮಂತಪ್ಪ ಅವರಿಂದ ತೀವ್ರವಾದಂತಹ ತರಾಟೆ ಆಗಿದೆ. ರಾಜ್ಯದಲ್ಲಿ ನಾವು ಗೆದ್ದಿದ್ದೀವಿ, ಆದರೆ ಇನ್ಸ್ಪಿರೇಷನ್ ಏನಾದರೂ ಕರ್ನಾಟಕದವರಿಗೆ ತಲುಪಿದೆಯೇ? ಅದ್ರ ಬಗ್ಗೆ ಏನಾದರೂ ಚಟುವಟಿಕೆಗಳು ನಡೆದಿದ್ದಾವ? ಇನ್ನು ಎರಡು ತಿಂಗಳಲ್ಲಿ ಇನ್ನೂ ಬೋರ್ಡ್ ಕಾರ್ಪೊರೇಷನ್ ಹುಡುಕಾಡ್ತಿದ್ದೀವಿ, ನಾವು ಕುರ್ಚಿ ಹುಡುಕಾಡ್ತಿದ್ದೀವಿ, ಅಧಿಕಾರ ಹುಡುಕಾಡ್ತಿದ್ದೀವಿ. ಚುನಾವಣೆಗೆ ಯಾವಾಗ ಸಿದ್ಧತೆ ಆಗಿದೆ? ನಾವು ಹೆಚ್ಚು ವರ್ಷಗಳ ಕಾಲ ಅಧಿಕಾರ ನಡೆಸಿರ್ತಕ್ಕಂಥದ್ದು ಕಾಂಗ್ರೆಸ್, ಹೆಚ್ಚು ಜನ ಅಧಿಕಾರ ಅನುಭವಿಸಿರೋದು ಕಾಂಗ್ರೆಸ್ನವರು. ನಾಳೆ ಕಾಂಗ್ರೆಸ್ ಬಂದರೆ ಅಧಿಕಾರ ಅನುಭವಿಸೋರು ಅವರೇ. ಯಾಕೆ ಸುಮ್ಮನಿದ್ದಾರೆ? ಯಾರು ಎಚ್ಚರಿಸಬೇಕು ಅವ್ರನ್ನ? ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ನಿಮ್ಮಿಂದ, ನೀವೇನು ಮಾರ್ಗದರ್ಶನ ಕೊಡ್ತೀವಿ ಅಂತೇಳಿ. ಕಾಂಗ್ರೆಸ್ ಕರಪ್ಟ್ ಅಂತ ದೊಡ್ಡದಾಗಿ ಕೇಳಿಬಿಟ್ರೆ ನಾವೆಲ್ಲರೂ ಕರಪ್ಟಾ? ಇಲ್ಲವೇ ನಾವು ಕರಪ್ಟ್ ಅಲ್ಲ, ಕರಪ್ಟ್ ಯಾವಾಗ ನಾಲ್ಕೈದು ಜನ ಇದ್ದಾರೆ ಬಿಡ್ರಿ ಅಂತ ಹೇಳುವಂಥ ಶಕ್ತಿ ಯಾಕೆ ಕಾಂಗ್ರೆಸ್ನವ್ರಿಗೆ ಬಂದಿಲ್ಲ? ಈ ಶಕ್ತಿ ಬರದೇ ಹೊರತು ನಾವು ಮೋದಿನ ಶಾನ ಎದುರಿಸೋಕ್ಕಾಗಲ್ಲ. ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ಸೇ ಸೋಲಿಸ್ತಾ ಇದೆ, ಇನ್ಯಾವ ಶಕ್ತಿಯೂ ಇಲ್ಲ ದೇಶದಲ್ಲಿ ಕಾಂಗ್ರೆಸ್ ಸೋಲ್ತಕ್ಕಂಥ. ಕಾಂಗ್ರೆಸ್ನಲ್ಲರೂ ಒಟ್ಟಾಗಿ ನಿಂತ್ಕೊಂಡು ನಾವು ಕಾಂಗ್ರೆಸ್ ಗೆಲ್ಲಿಸ್ತೀವಿ ಅಂತ ಹೇಳಿದ್ರೆ ಮೋದಿ ಶರಣಂತರು ನೂರು ಜನ ಬಂದ್ರು ಕೂಡ ಕಾಂಗ್ರೆಸ್ ಸೋಲ್ತಕ್ಕಾಗ. ಇನ್ನು ಇನ್ನೊಂದು ಕಡೆ ಗೃಹ ಖಾತೆ ಕೈತಪ್ಪಿದ ಹಿನ್ನೆಲೆ ಪರಮೇಶ್ವರ್ ಅವರಿಗೆ ಅಸಮಾಧಾನ ಆಗಿದೆಯಾ? ಡಿಸಿಎಂ ಜೊತೆ ಗೃಹ ಇಲಾಖೆ ಇದ್ರೇನೆ ಒಂದು ವ್ಯಾಲ್ಯೂ, ಡಿಸಿಎಂ ಹುದ್ದೆ ಇಟ್ಕೊಂಡು ನಾನೇನ್ ಮಾಡ್ಲಿ ಅಂತ ಈಗ ಪರಮೇಶ್ವರ್ ಅವರು ಒಂದು ರೀತಿಯ ಅಸಮಾಧಾನವನ್ನು ವ್ಯಕ್ತಪಡಿಸಿದಾರಂತೆ. ಆಪ್ತರ ಬಳಿ ತಮ್ಮ ಅಸಮಾಧಾನವನ್ನ ಅವರು ಹೇಳ್ಕೊಂಡಿರೋದು. ಡಿಸಿಎಂ ಜೊತೆ ಹೋಮ್ ಮಿನಿಸ್ಟರ್ ಖಾತೆ ಇದ್ರೆ ಅದಕ್ಕೊಂದು ಗತ್ತಿರುತ್ತೆ, ಅದಕ್ಕೊಂದು ಬೆಲೆ ಇರುತ್ತೆ. ಆದ್ರೆ ಬರೀ ಡಿಸಿಎಂ ಹುದ್ದೆ ಜೊತೆ ಒಂದು ಮೂರು ಖಾತೆ ಇಟ್ಕೊಂಡು ನಾನೇನ್ ಮಾಡ್ಲಿ ಅನ್ನೋ ರೀತಿಯಾಗಿ ಅವರು ಮಾತನಾಡ್ಕೊಂಡಿದ್ದಾರೆ ತಮ್ಮ ಆಪ್ತರ ಬಳಿ. ಆಪ್ತರ ಬಳಿ ತಮ್ಮ ಅಸಮಾಧಾನವನ್ನು ತೋಡಿಕೊಂಡ್ರ ಪರಮೇಶ್ವರ್. ಈ ಹಿನ್ನೆಲೆ ಅವರು ಕೆಪಿಸಿಸಿ ಅಂತ ಕೂಡ ಸುಳಿಲಿಲ್ಲ. ಸಾಮಾನ್ಯವಾಗಿ ಕಾಂಗ್ರೆಸ್ನ ಬಹುತೇಕ ಪ್ರಮುಖವಾದಂಥ ಇವೆಂಟ್ಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಅವರು ಇದ್ದೇ ಇರ್ತಾರೆ. ಆದರೆ ಇವತ್ತು ಸಂಸ್ಥಾಪನಾ ದಿನಾಚರಣೆಗೂ ಕೂಡ ಅವರು ಗೈರಾಗಿದ್ದರು. ಅದೊಂದು ಕಡೆ ಪರಮೇಶ್ವರ್ ಅವರ ಕತೆ ಈ ರೀತಿಯಾಗಾದ್ರೆ, ಇನ್ನೊಂದು ಕಡೆ ಸಚಿವ ಸ್ಥಾನವನ್ನು ಕಳೆದುಕೊಂಡಿರುವಂತಹ ಬೇಸರದಲ್ಲಿರುವ ರಮೇಶ್ ಜಾರಕಿಹೊಳಿ ಕೊಲ್ಲಾಪುರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ರಮೇಶ್ ಜಾರಕಿಹೊಳಿ ಎಷ್ಟೇ ಕೆಲಸ ಇದ್ರೂ ಕೂಡ ಶುಕ್ರವಾರ ಕೊಲ್ಲಾಪುರದ ಲಕ್ಷ್ಮೀ ದೇವಾಲಯಕ್ಕೆ ಪ್ರತಿ ಶುಕ್ರವಾರ ಅವರು ಭೇಟಿ ನೀಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ದೇವಸ್ಥಾನಕ್ಕೆ ಇವತ್ತೂ ಕೂಡ ಭೇಟಿ ಕೊಟ್ಟಿರಬಹುದು ಅಂತ ಹೇಳಲಾಗ್ತಿದೆ. ಇನ್ನು ರಮೇಶ್ ಜಾರಕಿಹೊಳಿ ಅವರ ವಿಚಾರವಾಗಿ ನಮಗೂ ಕೂಡ ಜೊತೆಗೆ ಹೈಕಮಾಂಡ್ ಸಂಪರ್ಕಕ್ಕೂ ಕೂಡ ಅವರು ಸಿಗ್ತಿಲ್ಲ ಅಂತ ಸಹೋದರ ಹಾಗೂ ನೂತನ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಮೇಶ್ ಹಟವಾದಿ ಸಮಸ್ಯೆ ಇತ್ಯರ್ಥ ಆಗಲಿದೆ ಅಂತ ಕೂಡ ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ನಮಗೂ ಕೂಡ ಸಿಕ್ಕಿಲ್ಲ, ಅವರ ಬಂದ್ಮೇಲೆ ಮಾತಾಡ್ತೀವಿ. ಈಗಾಗಲೇ ಅವರು ಕೂಡ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ನಮಗೂ ಕೂಡ ಸಿಕ್ಕಿಲ್ಲ. ಇಲ್ಲಿ ಬಂದ್ಮೇಲೆ ಇವತ್ತು ನಾಳೆ ಬಂದ್ಮೇಲೆ ಮಾತಾಡ್ತೀವಿ. ಖಂಡಿತ ಸರಿ ಹೋಗ್ತಾ ಇದೆ, ಏನೂ ಆಗೋಲ್ಲ, ಸರಿ ಹೋಗುತ್ತೆ. ನೀವೇ ಕೇಳ್ಬೇಕಂತ ಹೇಳಿದ್ರು, ನಾವೇನ್ ಮಾಡಿದೀವಿ? ನಾವು ಕೂಡ ಹುಡುಕ್ತಾ ಇದೀವಿ ಅವ್ರನ್ನ, ನಾವು ಕೂಡ ಹುಡುಕ್ತಾ ಇದೀವಿ, ನಾವು ಕೂಡ ಅವ್ರನ್ನ ಹುಡುಕ್ತಾ ಇದೀವಿ. ಬೇರೆ ಕೆಲ್ಸಕ್ಕೆ ಹೋಗಿರ್ಬೋದು, ಎಲ್ಲಾರ ಬಂದ್ಮೇಲೆ ಮಾಡ್ತೀವಿ, ಏನಂತ ಅರ್ಜೆಂಟ್ ಕೂಡ ಏನಿಲ್ಲ. ಈಗಾಗಲೇ ಅವ್ರೇನು ಬಿಟ್ಟು ಹೋಗ್ತಾ ಇಲ್ಲ ನಮ್ಮನೆ, ಇಲ್ಲ ಅದ್ಯಾವುದು. ಅದ್ರ ಬಗ್ಗೆ ನಮ್ಗೆ ಮುಂಚೆ ಕೂಡ ಹೇಳಿದೀವಿ, ನಾವು ಬಿಜೆಪಿ ಪಾರ್ಟ್ನರ್, ನಮ್ಗೇನು ಗೊತ್ತಿಲ್ಲ, ನಾವು ಆ ಕಡೆ ಇಲ್ಲವೇ ಇಲ್ಲ ಅಂತ ಮುಂಚೆ ಕೂಡ ನಾವು ಹೇಳಿದ್ದೀವಿ ಸಾಕಷ್ಟು ಸಾರಿ. ಈಗ ಕೂಡ ಅದ್ನ ಹೇಳ್ತೀವಿ, ಅವ್ರು ಕಾಂಗ್ರೆಸ್ನಲ್ಲಿ ಇರ್ತಾರೆ, ನಮ್ಮವರೇ ಇಲ್ಲಿ ಇರ್ತಾರೆ, ಅಷ್ಟು ಮಾತ್ರ ಹೇಳ್ಬೋದು. ನೋಡೋಣ, ಆಟ ಅಂತ ಇದ್ದೇ ಅದು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಆಟವಾದಿ ಇದಾನೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದರೂ ಕೂಡ ಪಕ್ಷದ ದೃಷ್ಟಿಯಿಂದ ನಾವೆಲ್ಲ ಹೊಂದಾಣಿಕೆ ಆಗಲೇಬೇಕಾಗ್ತದೆ. ಇನ್ನು ರಮೇಶ್ ಜಾರಕಿಹೊಳಿ ಅಸಮಾಧಾನ ವಿಚಾರವಾಗಿ ಮಾತನಾಡಿದಂತ ಮಾಜಿ ಸಿಎಂ ಸಿದ್ದರಾಮಯ್ಯ, ರಮೇಶ್ ಎಲ್ಲಿಗೂ ಕೂಡ ಹೋಗೋದಿಲ್ಲ, ಅವರು ಬೆಳಗಾವಿಯಲ್ಲಿ ಇದ್ದಾರೆ ಅಂತ ಹೇಳಿಕೆ ನೀಡಿದರು. ಸರ್ಕಾರ ಪತನ ಆಗುತ್ತೆ ಎಂಬ ಕತ್ತಿ ಹೇಳಿಕೆಗೆ ಗರಂ ಸಿದ್ದರಾಮಯ್ಯ, ಇದಕ್ಕೆ ಉತ್ತರಿಸಲು ನಮ್ಗೇನು ಕೆಲಸ ಇಲ್ವಾ, ಅವ್ರ ಮಾತುಗಳಿಗೆ ಉತ್ತರ ಕೊಡೋದೇ ನಮ್ಮ ಕೆಲಸನ ಅಂತ ಸಿಟ್ಟಾದರು. ಬೆಳಗಾವಿಯಲ್ಲಿ ಇದ್ದಾರೆ, ಫೋನು ಸಿಗ್ತಾ ಇಲ್ಲ ಅಷ್ಟೇ.
ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಮಾತಾಡ್ತೀರಿ? ಅವ್ರು ಎಲ್ಲೂ ಹೋಗಿಲ್ರಿ, ಈಸ್ ಎ ಕಾಂಗ್ರೆಸ್ ಮ್ಯಾನ್, ಎಲ್ಲೋ ಇದ್ದಾರೆ ಅವರು. ಸ್ವಲ್ಪ ಅಸಮಾಧಾನ ಇರ್ತದೆ ಬೆಳಗ್ಗೆ. ಇನ್ನು ಬಾಗಲಕೋಟೆಯ ಬದಾಮಿಯಲ್ಲಿ ಸಿದ್ದರಾಮಯ್ಯನವರ ಕಾರನ್ನು ಅಡಗಟ್ಟಿದ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡ್ರು. ಕಾರು ಹಿಡಿದು ಬಂದ ಸಿದ್ದರಾಮಯ್ಯ ಅನಿತಾ ಎಂಬುವರ ಕುಟುಂಬದ ಸಮಸ್ಯೆಯನ್ನು ಆಲಿಸಿದರು. ತಮಗೆ ಮೂಲಭೂತ ಸೌಲಭ್ಯ ಕಲ್ಪಿಸಿಲ್ಲ ಅಂತ ಕುಟುಂಬದ ನೋವಾಗಿತ್ತು. ಕೂಡಲೇ ತಹಸೀಲ್ದಾರನ್ನ ಕರೆಸಿ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳಿದರು. ಜೊತೆಗೆ ಬ್ಯಾಂಕ್ನಿಂದ ಸಾಲ ಕೂಡ ವಾಪಸ್ ಮಾಡುವಂತೆ ಕಿರುಕುಳ ಕೊಡ್ತಿದ್ದಾರೆ ಸರ್ ಅಂತ ಕುಟುಂಬದವರು ಹೇಳಿಕೊಂಡಾಗ ಇದಕ್ಕೆ ಗರಂ ಆದಂತಹ ಸಿದ್ದರಾಮಯ್ಯ, ಅದು ಖಾಸಗಿ ಬ್ಯಾಂಕ್, ನಮ್ಮಡಿ ಬರಲ್ಲ, ನಾನೇನು ಮಾಡ್ಲಿಕ್ಕೆ ಆಗಲ್ಲ, ಇದು ಬೇರೇನಾದರೂ ಸಮಸ್ಯೆ ಇದ್ರೆ ಹೇಳಿ ಅಂತ ಹೇಳಿದರು. ಕರ್ಕೊಂಡು ಕುಡಿಯೋ ನೀರಿನ ಸಮಸ್ಯೆ ಇದ್ರೆ ಕೂಡಲೇ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು. ಆಯ್ತಾ, ಇನ್ನೇನಮ್ಮ ಇದೆ ಸಮಸ್ಯೆ ಹೇಳು, ಇನ್ನೇನು ಹೇಳು. ಬಾದಂಬಿ ಶಾಸಕ ಕಾನೂನಿನ ಪ್ರಕಾರ ಮಾಡಬೇಕು. ನೀವು ಯಾಕೆ ಕೊಡಕ್ ಹೋದೆ ಅವರಿಗೆ ದುಡ್ಡು ಕೊಡೆ, ಯಾಕೆ ಯಾಕೆ ಹೋದೆ ನೀನು? ನಾನು ಹೇಳಕ್ ಇನ್ನು ಬೆಂಗಳೂರಿನ ಮುಸ್ಲಿಂ ಮಹಿಳೆ ಮೇಲೆ ತಲಾಖ್ ಕರಿಚಾಯೆ ಮೂಡಿದೆ. ಹೆಂಡತಿ ಜೊತೆ 16 ವರ್ಷ ಸಂಸಾರ ಮಾಡಿದಂತ ಗಂಡ ಕೊನೆಗೆ ನೀನು ಚೆನ್ನಾಗಿಲ್ಲ, ವಯಸ್ಸಾಗಿದೆ ನಿನಗೆ ಅಂತ ವಾಟ್ಸ್ಆಪ್ನಲ್ಲಿ ತಲಾಖ್ 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 ಅಂತ ಮೆಸೇಜ್ ಮಾಡೋ ಮೂಲಕ ವಿಚ್ಛೇದನ ನೀಡಿದ್ದಾನೆ. ಅಮೆರಿಕದಲ್ಲಿ ಸರ್ಚನ್ ಆಗಿರುವಂತಹ ಆಕೆಯ ಪತಿ ಪತ್ನಿಯನ್ನ ಬೆಂಗಳೂರಲ್ಲಿ ಬಿಟ್ಟು ಅಮೆರಿಕಕ್ಕೆ ತೆರಳಿದ್ದಾನೆ. ಎಲ್ಲಿ ಪತ್ನಿ ಜೀವನ ನಡೆಸಲು ಹಣವಿಲ್ಲದೆ, ಜೊತೆಗೆ ಮಕ್ಕಳನ್ನ ನೋಡಲು ಬಿಡದೆ ಕಷ್ಟ ಅನುಭವಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತ ಪತ್ನಿ ನ್ಯಾಯಕ್ಕಾಗಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಮತ್ತು ಶಾಸಕ ಸುರೇಶ್ ಕುಮಾರ್ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ನೊಂದ ಮಹಿಳೆ News18 ಕನ್ನಡದಲ್ಲಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ, ಬನ್ನಿ ಏನ್ ಹೇಳ್ತಾರೆ ಕೇಳೋಣ. ಅನೇಕ ವರ್ಷಗಳಿಂದ ಸಾಕಷ್ಟು ಚರ್ಚೆಯಲ್ಲೇ ಇದ್ದಂತಹ ತ್ರಿವಳಿ ತಲಾಕ್ ವಿಚಾರ ಕೊನೆಗೂ ನಿನ್ನೆ ಆಂಟಿ ತಲಾಕ್ ಬಿಲ್ ಪಾಸ್ ಆಗೋದ್ರ ಮೂಲಕ ಒಂದು ಪ್ರಮುಖ ಘಟ್ಟವನ್ನ ತಲುಪಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿನಲ್ಲೇ ಒಬ್ಬ ಮಹಿಳೆ ಇದೇ ರೀತಿಯ ಒಂದು ತ್ರಿವಳಿ ತಲಾಕ್ ಅನ್ನ ಕೇವಲ ಮೆಸೇಜ್ ನಲ್ಲಿ ಪಡೆದು ಅದರಿಂದ ಪಡ್ತಾ ಇರುವಂತಹ ಪಾಡು ನಿಜಕ್ಕೂ ಶೋಚನೀಯ ಅಂತ ಹೇಳಬಹುದು. ನಮ್ಮ ಜೊತೆ ಅದೇ ಮಹಿಳೆ ರೇಷ್ಮಾ ಅವರಿದ್ದಾರೆ. ಸೊ ನಿಮ್ಗೆ ತಲಾಕ್ ಯಾವ ರೀತಿ ಸಿಕ್ತು ಅಂಡ್ ಯಾವಾಗ? ವಾಟ್ಸಪ್ ಮೆಸೇಜ್ನಲ್ಲಿ ಕಳಿಸಿದ್ರು. ತಕ್ಷಣ US ಹೋಗಿ ಆದಮೇಲೆ ನನ್ನ ಹಸ್ಬೆಂಡ್ ಜಾವೇದ್ ಖಾನ್ ಐ ಥಿಂಕ್ ಆನ್ December 5th ಟ್ಯೂಸ್ಡೇ ಮಾರ್ನಿಂಗ್ ಐ ಗಾಟ್ ದಿಸ್ ಮೆಸೇಜ್ ಫ್ರಮ್ ವಾಟ್ಸಪ್ ಟೆಕ್ಸ್ಟ್ ಮೆಸೇಜ್ ಆಸ್ ವೆಲ್ ಆಸ್ ವಾಯ್ಸ್ ಮೆಸೇಜ್. ಸೊ ನಿಮ್ ಮದುವೆ ಆಗಿ ಹಾಗಿದ್ರೆ 16 ವರ್ಷಗಳಾಗಿದೆ. 16 ವರ್ಷ ಆದ ನಂತರ ಈಗ ಈ ರೀತಿಯಲ್ಲಿ ತಲಾಕ್ ಕೊಡೋದಿಕ್ಕೆ ಪ್ರಮುಖವಾಗಿ ಏನು ಕಾರಣ ಆಯ್ತು? ಅಂದ್ರೆ ಮೊದಲೇ ಈ ರೀತಿ ಏನಾದ್ರೂ ಪ್ರಯತ್ನ ಪಟ್ಟಿದ್ರ ಅಥವಾ ಇಲ್ಲಿ ಬಂದ್ಮೇಲೆ ಹೀಗಾಯ್ತಾ? ಹೇಗೆ 5 ವರ್ಷ ಮುಂದೆ ನನ್ನ ಹಸ್ಬೆಂಡ್ ಹಿ ಯೂಸ್ ಟು ಸ್ಟಾಪ್ ಕಮ್ಯುನಿಕೇಟಿಂಗ್ ವಿತ್ ಮೀ. ದೆನ್ ಒನ್ ದಿನ ಲೈಕ್ ಐ ಸ್ಟಾರ್ಟೆಡ್ ಗೆಟಿಂಗ್ ಟೆಕ್ಸ್ಟ್ ಮೆಸೇಜಸ್ ಏನಂತ ಅಂದ ನಾನು ನಾನು ಅವನಿಗೆ ಇಷ್ಟ ಇಲ್ಲ, ಹಿಸ್ ಟೈಪ್ಸ್ ಇಲ್ಲ, ಮಾಡ್ರನ್ ಇಲ್ಲ, ಇದೆಲ್ಲ ಲೈಕ್ ಅರೇಂಜ್ ಮ್ಯಾರೇಜ್ ನನ್ನ ಅವ್ರ ಸಿಸ್ಟರ್ ಫೋರ್ಸ್ ಮಾಡಿ ಮಾಡಿರೋದು ಅಫೇರ್ ಇದೆ ಅಂತ ಗೊತ್ತಾಯಿತು. ಆವಾಗಿಂದ ಲೈಕ್ ಹಿ ಡಿಸೈಡೆಡ್ ಹಿ ವಾಂಟೆಡ್ ಟು ಡಿವೋರ್ಸ್ ಮೀ. ಸೊ ನೀವು US ನಲ್ಲಿದ್ರಿ ಅನೇಕ ವರ್ಷಗಳ ತನಕ. ಸೊ ಅಲ್ಲಿದ್ದಾಗ ಅಲ್ಲಿ ನೆಲದ ಕಾನೂನು ಬೇರೆ ಇರುತ್ತೆ ಅಲ್ವಾ? ಸೊ ನೀವು ಇಷ್ಟು ವರ್ಷ ಇದ್ದಾಗ, ಸೊ ಹಾಗಿದ್ರೆ ಅಲ್ಲಿ ಟ್ರೈ ಮಾಡಿದ್ರೆ ಅವರು ಬೆಂಗಳೂರಿಗೆ ಬಂದ ನಂತರ ಹೀಗೆ ನಿಮ್ಗೆ ತಲಾಕ್ ಕೊಟ್ರ ಹೇಗೆ ಅಂತ? ಅಲ್ಲಿ US ನಲ್ಲಿ ಲೈಕ್ ಇಫ್ ಹಿ ಫೈಲ್ಸ್ ಡಿವೋರ್ಸ್ ದ ಥಿಂಗ್ ಇಸ್ ಹಿ ಹ್ಯಾಸ್ ಟು ಶೇರ್ 50% ಆಫ್ ಹಿಸ್ ಸ್ಯಾಲ್ರಿ 50% ಆಫ್ ದ ಪ್ರಾಪರ್ಟಿ ವಿತ್ ದ ವೈಫ್. ಮತ್ತೆ ಲೈಕ್ ಚಿಲ್ಡ್ರನ್ಗೆ ಕಾಂಪನ್ಸೇಷನ್ ಕೊಡಬೇಕು. ಇದೆಲ್ಲ ಲೈಕ್ ತಿಳ್ಸ್ಕೊಂಡು ಪ್ಲಾನ್ ಮಾಡಿ ಹಿ ಧೋಕಾಯಿಂದ ನನಗೆ ಇಂಡಿಯಾಕ್ಕೆ ಕರ್ಕೊಂಡು ಬಂದು ಇಲ್ಲಿ ಬಿಟ್ಬಿಟ್ಟು ಪಾಸ್ಪೋರ್ಟ್ ಎಲ್ಲ ತಗೊಂಡು ಹೋಗ್ಬಿಟ್ರು. ಅಲ್ಲಿ ಹೋಗಾದ್ಮೇಲೆ US ಹಿ ಸೆಂಟ್ ಮೀ ತಲಾಖ್ ಮೆಸೇಜ್ ಆನ್ ದ ವಾಟ್ಸಪ್ ಅಂಡ್ ಇವನ್ ವಾಯ್ಸ್ ಮೆಸೇಜ್ ಕಳಿಸಿದ್ರು. ಸೊ ಅದ್ರ ನಂತರ ನೀವು ಕಾನೂನು ಹೋರಾಟ ಶುರು ಮಾಡಿದ್ರ, ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸಿದ್ರಿ? ಲೈಕ್ ವಿ ವರ್ ಸೋ ಕನ್ಫ್ಯೂಸ್, ಐ ವಾಸ್ ಲೈಕ್ ಟೋಟಲಿ ಮೆಂಟಲಿ ಬ್ಲಾಕ್, ಏನ್ ಮಾಡೋದು ಅಂತ ಆಗ್ತಾ ಇರ್ಲಿಲ್ಲ.
then nan anna like he approached MLA Mr. Suresh Kumar, and he is the he's the only person who gave us the platform to reach out in helping me out and to raise my voice in public. He has helped us in approaching Mr. Sadanand Gowda, and from him we to Sushma Swaraj ji. ಸೊ ಇವಾಗ ಮಕ್ಕಳು ಎಲ್ಲಿದ್ದಾರೆ, ಎಷ್ಟು ವಯಸ್ಸು ಅವರಿಗೆ, ಮತ್ತೆ ಅವ್ರ ಜೊತೆ ಕಮ್ಯುನಿಕೇಶನ್ ಇದೆಯಾ ನಿಮಗೆ ಹೇಗೆ ಅಂತ? ಮೈ ಕಿಡ್ಸ್ ಆರ್ ವಿತ್ ಮೈ ಹಸ್ಬೆಂಡ್. ನನ್ನ ಮಗಳು 13 years old ಆ್ಯಂಡ್ ಮಗ 10 years old. ಅವ್ರಿಗೆ ಕಮ್ಯುನಿಕೇಷನ್ ಮನೆಯಲ್ಲಿ ಸಾಧನೆ ಇಲ್ಲ, ಬಿಕಾಸ್ ಹಿ ಇಸ್ ನಾಟ್ ಅಲೋಯಿಂಗ್ ದೆಮ್ ಟು ಟಾಕ್ ಟು ಮೀ. ಬೈ ವಿತ್ ಗ್ರೇಟ್ ಡಿಫಿಕಲ್ಟಿ ಐ ವಾಸ್ ಏಬಲ್ ಟು ಕಾಂಟ್ಯಾಕ್ಟ್ ದ ಲೋಕಲ್ ಪೊಲೀಸ್ ಇನ್ ಕ್ವೆನ್ಸಿ, ಆ್ಯಂಡ್ ದೇ ಹ್ಯಾವ್ ಹೆಲ್ಪ್ ಮೀ ಇನ್ ಇನ್ಫಾರ್ಮಿಂಗ್ ದ ಸ್ಕೂಲ್ ಪ್ರಿನ್ಸಿಪಲ್ಸ್ಗೆ ಎಲ್ಲ ಇನ್ಫಾರ್ಮ್ ಮಾಡಿದ್ದಾರೆ ಹೀಗಾಗಿದೆ ಅಂತ. ಆ್ಯಂಡ್ ಅಲ್ ಫ್ರಮ್ ದೇರ್ ಆನ್ವರ್ಡ್ಸ್ ದ ಸ್ಕೂಲ್ ಪ್ರಿನ್ಸಿಪಲ್ಸ್, ದ ಟೀಚರ್ಸ್ ಎಲ್ಲ ಲೈಕ್ ದೇ ಹ್ಯಾವ್ ಬಿನ್ ಸಪೋರ್ಟಿವ್ ಆ್ಯಂಡ್ ದೇ ಆರ್ ಹೆಲ್ಪಿಂಗ್ ಮೀ ಇನ್ ಕಮ್ಯುನಿಕೇಟಿಂಗ್ ವಿತ್ ದ ಚಿಲ್ಡ್ರನ್ ವೈಲ್ ದೇ ಆರ್ ಅಟ್ ಸ್ಕೂಲ್. ಸೊ ನಿಮಗೂ ಗೊತ್ತಿರ್ಬೋದು, ನಿನ್ನೆ ಅಷ್ಟೇ ಏನು ಈ ಆಂಟಿ ತಲಾಖ್ ಬಿಲ್ ಪಾಸ್ ಆಗಿದೆ. ಸೊ ನಿಮಗೆ ಯಾವ ರೀತಿ ಇದು ಸಹಾಯ ಆಗುತ್ತೆ ಅಂತ ಅನ್ಸುತ್ತೆ? Definitely it is helpful because I am the victim. I can realize what I am going through, and there are so many thousands and thousands of women in whole India who are going through the same agony. If this bill has passed, I am definitely sure the women will get their justice. ಸೊ ಒಟ್ಟಾರೆಯಾಗಿ ಈ ಒಂದು ಬಿಲ್ ಪಾಸ್ ಆಗಿರೋದ್ರಿಂದ ಒಂದಷ್ಟಾದ್ರು ರಿಲೀಫ್ ಪಡ್ಕೊಳ್ಳೋದಕ್ಕೆ ಈ ಬಿಲ್ ತನಗೆ ಸಹಾಯ ಮಾಡಬಹುದು. ತನ್ನ ರೀತಿನೇ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತಹ ಅನೇಕ ಹೆಣ್ಣು ಮಕ್ಕಳಿಗೆ ಇದೊಂದು ದೊಡ್ಡ ಮಟ್ಟಿಗೆ ರಿಲೀಫ್ ಆಗ್ಬೋದು ಅನ್ನೋ ಮಾತನ್ನ ರೇಷ್ಮಾ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು.